ನಾನು ಮಾಡಿದ ಅವಂತ್ರದಿಂದ ನನ್ನ ಮಗ ಸೊಸೆ ಮನೆ ಬಿಟ್ಟು ಬಂದಿದ್ದಾರೆ. ಈಗ ನಾನು ಮನೆ ಒಳಗೆ ಹೋದರೆ ನನ್ನನ್ನು ಯಾರಾದರೂ ಮಾತಾಡಿಸ್ತಾರ? ನಾನು ಆಡೋ ಮಾತನ್ನು ಕೇಳ್ತಾರ? ನನ್ನ ಮಾತಿಗೆ ನನ್ನ ಮಗ ಮೊದಲಿನ ಥರ ಬೆಲೆ ಕೊಡ್ತಾನ? ನಾನು ಒಳಗೆ ಹೋಗ್ಲಾಬೇಡ್ವಾ? ಏನು ಮಾಡಲಿ? ಅಜ್ಜಿ, ಮಗು ಮಲಗಿದ್ರೆ ಊಟಕ್ಕೆ ಬನ್ನಿ. ಬಂದೆ ಕಣವ್ವ. ಸೂರ್ಯ, ನೀನು ಬಾ. ಹಾ, ಬಂದೆ. ತಪ್ಪಾಗಿದೆ, ಅದರಿಂದ ನಿಮ್ಗೆಲ್ಲ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನಾನು ಇಲ್ಲಿಗೆ ಬಂದಿರೋದು ಕೂಡ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೆ ಬರದೇ ಬೇರೆ ದಾರಿ ಇರಲಿಲ್ಲ. ನನ್ನ ಮಗ ಇಲ್ದೆ, ನಮ್ಮ ಅತ್ತೆ ಇಲ್ದೆ, ನನ್ನ ಸೊಸೆ ಇಲ್ದೆ, ನನ್ನ ಮೊಮ್ಮಗೂ ಇಲ್ದೆ, ನನಗೂ ನನ್ನ ಗಂಡಗೂ ಆ ಮನೇಲಿ ಇರೋಕ್ಕಾಗ್ತಾ ಇಲ್ಲ. ನಮ್ಮಿಂದ ತಪ್ಪಾಗಿದೆ, ಅದನ್ನು ನೀವೆಲ್ಲ ಕ್ಷಮಿಸಿ ನನಗೊಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಏನೋ ಒಂದು ಸಣ್ಣ ತಪ್ಪಾಗೋಗಿದೆ, ಅದನ್ನೇ ಮನಸ್ಸಲ್ಲಿಟ್ಕೊಂಡು ಮನೆ ಉಡಿಯುವಂತ ಕೆಲಸ ಆಗೋದು ಬೇಡ. ಏನಂದೆ ಮಮ್ಮಿ? ಸಣ್ಣ ತಪ್ಪ? ನನ್ನ ಮಗುನ ನಮ್ಮಿಂದ ದೂರ ಮಾಡೋದು ಪ್ರಯತ್ನ ಪಟ್ಟಿರೋದು ಸಣ್ಣ ತಪ್ಪ? ಈ ಮಗು ನಿನ್ ಮೊಮ್ಮಗುನೇ ಅಂತ ನಿನ್ ಗೊತ್ತಿದ್ರು ನನಗ ಆ ಸತ್ಯ ಹೇಳದೆ ಮುಚ್ಚಿಟ್ಟೆ, ತಂದೆ ಮಗಳ ಪ್ರೀತಿ ಕಿತ್ಕೊಂಡೆ. ಅದು ಹಾಳಾಗೋಗ್ಲಿ ಬಿಡು, ಆದ್ರೆ ನಿನ್ ಗಂಡನ್ಗೋಸ್ಕರ ನೀನ್ ಹೇಳಿದ ಮಾತನ್ನೇ ಕೇಳ್ಕೊಂಡು ಅಮ್ಮನೇ ನನ್ನ ದೇವ್ರು, ಅವಳು ಹೇಳಿದ್ದೆ ವೇದವಾಕ್ಯ ಅಂತ ಬದುಕ್ತಿದ್ ನನಗೆ ಏನು ಮಮ್ಮಿ ಮಾಡಿದೆ ನೀನು? ಮೋಸ, ದೊಡ್ಡ ಮೋಸ ಮಾಡಿಬಿಟ್ಟಿಯಲ್ಲ ಮಮ್ಮಿ. ಸರಿ, ಮತ್ತೆ 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 ಅದನ್ನೇ ಮಾತಾಡಿ ನನ್ನನ್ನು ನೋಯಿಸ್ಬೇಡ ಕಡು. ನಾನೇ ಒಪ್ಕೋತಾ ಇದ್ದೀನಲ್ಲ ನಮ್ಮಿಂದ ತಪ್ಪಾಗಿದೆ ಅಂತ, ಅದಕ್ಕೆ ಕ್ಷಮೆನೂ ಕೇಳ್ತಾ ಇದ್ದೀನಲ್ಲ. ಇದಕ್ಕಿಂತ ಇನ್ನೇನೋ ಮಾಡಲಿ, ನಾನು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಇದುವರೆಗೂ ಒಂದಾಗಿರೋ ಈ ಸಂಸಾರ ಈ ಒಂದು ಕಾರಣಕ್ಕೋಸ್ಕರ ಬಿರುಕು ಬಿಡೋದು ಬೇಡ ಕಣೋ. ಸರಿ, ಬೇಡ. ಇವತ್ತು ಬಿಟ್ಟಿರೋ ಈ ಬಿರುಕಿನಿಂದ ಪರಸ್ಪರ ದೇಶದಿಂದ ದೊಡ್ಡ ಕಂದಕ ಆಗೋದು ಬೇಡ ಕಣೋ, ಬೇಡ. ಸಣ್ಣ ಬಿರುಕಾದ್ರೆ ಅದನ್ನ ಹೇಗಾದ್ರೂ ಮಾಡಿ ಮುಚ್ಚಿಬಿಡ್ಬೋದು, ಆದ್ರೆ ಅದೇ ದೊಡ್ಡ ಕಂದಕ ಹಾಕ್ಬಿಟ್ರೆ ಅದನ್ನ ಯಾವುದೇ ಕಾರಣಕ್ಕೂ ಮುಚ್ಚಕ್ಕಾಗಲ್ಲ. ಸರಿ, ಹೇಗಾದ್ರೂ ದೊಡ್ಡ ಮನ್ಸು ಮಾಡಿ ದಯವಿಟ್ಟು ಒಂದೇ ಒಂದ್ಸಲ ಒಂದ್ಸಲ ಬಂದು ನಿಮ್ಮ ತಂದೆನ ಮಾತಾಡ್ಸು, ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕಣ. ಮತ್ತೆ ನಾವೆಲ್ಲ ಒಂದೇ ಮನೇಲಿ ಸಂಸಾರ ಪಡೋಣ. ನಿನ್ನ ಕಾಲಿಗೆ ಬೀಳ್ತೀನ ಸರಿ. ಸರಿ, ಬರ್ತೀನಿ. ಡ್ಯಾಡಿಗೆ ಹೇಳು ನಾನು ಬರ್ತಾ ಇದ್ದೀನಿ ಅಂತ. ತುಂಬ
ನಾನು ಹೇಳ್ತೀನಿ, ನಿಮ್ಮ ಡ್ಯಾಡಿಗೆ ಹೇಳ್ತೀನಿ, ಸೂರಿ ಬರ್ತಾ ಇದ್ದಾನೆ ಅಂತ ಹೇಳ್ತೀರಿ. ಪುರಿ ನಾನು ಬರ್ತೀನಿ, ಅತ್ತೆ ಬರ್ತೀನಿ. ಅದು ಸೂರ್ಯ ಇಲ್ಲಾಕೋ ನಿಂತ್ಕಂಡೆ ಮಗ ಬಾವಳಿಕೆ.